ಇನ್ನು ನಾನು 4ನೇ ತರಗತಿಯ 1ನೇ ಪಾಠವನ್ನ ವೀರಮಾತೆ ಜಿಜ್ಜಮ್ಮ ಅವರ ಪಾಠವನ್ನ ಮಾಡ್ತೇನೆ. ಮನೆಯ ಮೊದಲ ಪಾಠಶಾಲೆ ತೆರೆಯುತ್ತಾನೆ ಮೊದಲದು. ಎಲ್ಲ ಮಕ್ಕಳಿಗೂ ಮೊದಲ ಪಾಠಶಾಲೆ ಮೊದಲ ಶಾಲೆ ಅವರನ್ನು ಮನೆಯಲ್ಲಿರುತ್ತೆ. ಅವರೆಲ್ಲರಿಗೂ ಮೊದಲನೆಯವರು ಅವರ ತಾಯಿಯಾಗಿರ್ತಾರೆ. ಅದೇ ರೀತಿಯಾಗಿ ಭಾರತದ ಛತ್ರಪತಿ ಎಂದೇ ಹೆಸರಾದಂತಹ ಶಿವಾಜಿಯವರ ತಾಯಿಯಾದ ಜೀಜಾಬಾಯಿಯವರು ತನ್ನ ಮಗನಿಗೆ ಯಾವ ರೀತಿಯ ಒಂದು ಗುಣಗಳನ್ನ ಮೌಲ್ಯಗಳನ್ನ ಕೌಶಲ್ಯಗಳನ್ನ ಕಲಿಸಿಕೊಟ್ರು, ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಯಾವ ರೀತಿಯಲ್ಲಿ ಕಾರಣರಾದರು ಅನ್ನೋದನ್ನ ನಾವು ಈ ಪಾಠದಲ್ಲಿ ತಿಳ್ಕೋಬಹುದು. ಹಾಗಾದ್ರೆ ಶುರು ಮಾಡೋಣ. ಪಾಠ 3, ವೀರಮಾತೆ ಜೀಜಾಬಾಯಿ. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಚಿಗುರು ಮೀಸೆ ವೀರಮಾನಮ್ಮ ನಮ್ರತೆಯಿಂದ ನೋಡಿದರು. ಉಸಿನಗೆ ಬೀರುತ್ತಾ ಅವನ ತಾಯಿ ಭಾಗಮ್ಮ ಇಲ್ಲಿ ಕುಳಿತುಕೋ. ಆಗಲಿ ತಾಯಿ ಎಂಬ ಬಾಲಕ ಕುಳಿತುಕೊಂಡನು. ಮಾತಾಜಿಯವರಿಗೆ, ಮಾತಾಜಿ ಅಂದ್ರೆ ಅಮ್ಮ, ಅಮ್ಮನವರಿಗೆ ನನ್ನ ಪ್ರಣಾಮಗಳು. ಪ್ರಣಾಮ ಅಂದ್ರೆ ನಮಸ್ಕಾರಗಳು. ಈಗಂತ ಹೇಳಿದವರು ಚಿಗುರು ಮೀಸೆಯ ವೀರ ಬಾಲಕ. ಚಿಗುರು ಮೀಸೆ ಅಂದ್ರೆ ಇನ್ನು ಟೀನೇಜರ್ ಇರ್ತಕ್ಕಂತ 14-15 ವಯಸ್ಸಲ್ಲಿರ್ತಕ್ಕಂತ ಬಾಲಕ ಬಂದು ತನ್ನ ತಾಯಿಗೆ ಪ್ರಣಾಮಗಳನ್ನ ವಂದನೆಗಳನ್ನ ತಿಳಿಸುತ್ತಾರೆ. ಅವನ ತಾಯಿ ಉಸಿನಗೆ ಬೀರುತ್ತ ಬಾಗಂತ ಇಲ್ಲಿ ಕುಳಿತುಕೋ ಅಂತೇಳಿ ತನ್ನ ಮಗನನ್ನ ತನ್ನ ಪಕ್ಕದಲ್ಲಿ ಕರೆದು ಕೂರಿಸ್ಕೊಂತಾಳೆ. ಮಗ ಹೋಗಿ ಅಮ್ಮನ ಬಳಿಯಲ್ಲಿ ಕೂತ್ಕೊಂತಾರೆ. ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾದರೂ ಬೇಕು ಹೇಳು ತಾಯಿ ಎಂದನು ಬಾಲಕ. ಅವಾಗ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡಂತ ಮಗ, ಅಮ್ಮ ನನ್ನನ್ನ ಏತಕ್ಕಾಗಿ ಕರೆಸಿದೀಯಾ, ನನ್ನಿಂದ ಏನಾದ್ರು ಬೇಕು ಕೇಳಮ್ಮ ಅಂತೇಳಿ ಮಗ ತಾಯಿಯನ್ನ ಕೇಳ್ತಾನೆ. ನಾನು ಕೇಳಿದ್ದನ್ನು ಕೊಡುವೆಯ ಮಗನೇ, ನಿನ್ನ ತಾಯಿ ಅಭಿಮಾನದಿಂದ ಕೇಳಿದಳು. ಹಾಗಾದ್ರೆ ನಾನೇನ್ ಕೇಳ್ತೇನೆ ಅದನ್ನು ಕೊಡ್ತೀನಪ್ಪ ಅಂತೇಳಿ ತಾಯಿ ಅಭಿಮಾನದಿಂದ ಕೇಳ್ತಾಳೆ. ಆಗಲಿ ಮಾತಾಜಿ ಭವಾನಿ ತಾಯಿಯ ಮೇಲೆ ಆಡ, ನೀನು ಕೇಳಿದ್ದನ್ನ ಕೊಡುವೆ ಎಂದನು ಮಗ. ಆಯ್ತಮ್ಮ, ನೀನು ಕೇಳಿದ್ದನ್ನು ಪ್ರಾಮಿಸ್ ಆಗಿ ನಾನು ಭವಾನಿ ತಾಯಿಯ ಮೇಲೆ ಆಡೆ ಮಾಡಿರ್ತೇನೆ, ನೀನು ಕೇಳಿದ್ದನ್ನು ನಾನು ಕೊಟ್ಟೇ ಕೊಟ್ಟೇನೆ ಅಂತೇಳಿ ಮಗ ಪ್ರಾಮಿಸ್ ಅನ್ನ ಮಾಡ್ತಾನೆ. ತಾಯಿ ಮನಸ್ಸಿನಲ್ಲೇ ಯೋಚಿಸುತ್ತಾ, ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನ ಕೊಡಬೇಕು ಎಂದಳು. ತಾಯಿ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳ, ನಾನು ಕೇಳಿದ್ದನ್ನು ನೀನು ಕೊಟ್ಟೇ ಕೊಡ್ಬೇಕು ಅಂತೇಳಿ ಅಂತ ಹೇಳ್ತಾಳೆ. ಕೇಳಿ ತಾಯಿ, ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ. ಆಯ್ತಮ್ಮ, ನೀನು ಕೇಳಿದ್ದನ್ನು ಕೊಟ್ಟೇ ಕೊಡ್ತೇನೆ ಅಂತೇಳಿ ಖುಷಿಯಿಂದ ಹೇಳ್ತಾರೆ. ನಾನು ಧನ್ಯ ಕಂದ, ಈಗ ಹೇಳುವುದನ್ನು ಕೇಳು. ಕೊಂಡಾಡದುಡ್ಡು ಮೊಘಲರ ವಶದಲ್ಲಿದೆ, ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ. ಆವಾಗ ಆಕೆ ಆಸೆ ಏನಾಗಿದೆ, ಮೊಘಲರ ವಶದಲ್ಲಿರ್ತಕ್ಕಂಥ ಕೊಂಡಾಡದುಡ್ಡವನ್ನ ಶಿವಾಜಿ ಮೊಘಲರ ರಾಜರಿಂದ ಹೋರಾಟವನ್ನು ಮಾಡಿ ಆ ಪ್ರದೇಶವನ್ನು ಗೆದ್ದು ತನ್ನ ತಾಯಿಗೆ ಬಹುಮಾನವಾಗಿ ಕೊಡಬೇಕು ಅನ್ನೋ ಆಸೆಯನ್ನು ಹೊಂದಿರ್ತಾಳೆ. ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಮತ್ತೆ ಬರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣವಾದ ಛತ್ರಪತಿ ಶಿವಾಜಿ. ಈ ರೀತಿಯಲ್ಲಿ ತಾಯಿ ಮಗನ ಸಂಭಾಷಣೆ, ನನಗೆ ಕೊಂಡಾಡದುಡ್ಡವನ್ನು ನೀನು ಬಹುಮಾನವಾಗಿ ಕೊಡಬೇಕು ಅಂತ ಕೇಳಿದಂತಹ ಮಹಾತಾಯಿ, ಇಡೀ ಭಾರತದ ಇತಿಹಾಸದಲ್ಲೇ ಅವರ ಹೆಸರು ತಿರಸ್ತಾಯಿಯಾಗಿ ಹೊಂದಿರುವಂತಹ ಜೀಜಾಬಾಯಿ ಅವರು, ಹಾಗೆ ಮಗ ಛತ್ರಪತಿ ಶಿವಾಜಿ. ಜೀಜಾಬಾಯಿ ಕ್ರಿಸ್ತಶಕ 1594 ಲಕುಜಿ ಜಾಧವ್ ರಾವ್ ಅವರ ಮಗಳಾಗಿ ಜನಿಸಿದಳು. ಜೀಜಾಬಾಯಿ ಲಕುಜಿ ಜಾಧವ್ ರಾವ್ ಅವರ ಮಗಳಾಗಿ ಕ್ರಿಸ್ತಶಕ 1594 ಜನಿಸಿದ್ದಾರೆ. ಕ್ರಿಸ್ತಶಕ 1603 ಶಹಜಿಯನ್ನ ವಿವಾಹವಾದರು. ಕ್ರಿಸ್ತಶಕ 1603 ಶಹಜಿ ಎಂಬ ವ್ಯಕ್ತಿಯೊಡನೆ ಜೀಜಾಬಾಯಿ ಮದುವೆಯನ್ನ ಮಾಡ್ತಾರೆ. ಶಹಾಜಿ ವಿಜಯಪುರದ ಆದಿಶಾಹಿಯಲ್ಲಿ ಉದ್ಯೋಗ ಮಾಡುತ್ತಾ ಇದ್ದ. ಶಹಾಜಿ ಶಿವಾಜಿಯ ಕಂಡ ಶಹಾಜಿ ವಿಜಯಪುರದ ಆದಿಶಾಹಿಯನ್ನ ಅಂದು ಅವರ ಕೈ ಕೆಳಗೆ ಉದ್ಯೋಗವನ್ನ ಮಾಡ್ತಾ ಇದ್ದ. ಕ್ರಿಸ್ತಶಕ 1627 ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿ ಜನಿಸಿದರು. ಶಿವಾಜಿ ಜನಿಸಿದ್ದು ಕ್ರಿಸ್ತಶಕ 1627. ಇಲ್ಲಿ ಶಿವನೇರಿ ದುರ್ಗದಲ್ಲಿ ಶಹಾಜಿ ಮತ್ತೆ ಜೀಜಾಬಾಯಿಯರ ಮಗನಾಗಿ ಜನಿಸ್ತಾನೆ. ಶಹಾಜಿಯು ಮಗ ಶಿವಾಜಿಯನ್ನ ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು. ದಾದಾಜಿ ಕೊಂಡದೇವನು ಶಿವಾಜಿಗೆ ಕತ್ತಿ ವರಸೆ ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನ ಕಲಿಸಿದನು. ಮಗನಿಗೆ ಇನ್ನು ಶಾಲೆಗೆ ಹೋಗುವಂತ ಸಮಯ ಆಗುತ್ತೆ, ಆವಾಗ
ಚಹಲ್ಜಿ ತನ್ನ ಮಗನನ್ನ ಗುರುವಾದಂತ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾರೆ. ಅಲ್ಲಿ ಗುರುವಾದಂತ ದಾದಾಜಿ ಕೊಂಡದೇವ ಅವರು ಶಿವಾಜಿಗೆ ಯುದ್ಧ ಕಲೆಗಳನ್ನ, ಕತ್ತಿ ವರಸೆ, ಕುದುರೆ ಸವಾರಿ ಮೊದಲಾದ ಕಲೆಗಳನ್ನೆಲ್ಲ ಕಲಿಸಿಕೊಡ್ತಾರೆ. ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದುಕೊಂಡಳು. ಆದರೂ ಎಡೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದರು. ಶಹಾಜಿ ಅನಾರೋಗ್ಯದ ಕಾರಣವಾಗಿ ಅವರು ಕೊನೆ ತನಕ ಜೀಜಾಬಾಯಿ ಜೊತೆಗೆ ಜೀವನ ಮಾಡಲು ಸಾಧ್ಯವಾಗುವುದಿಲ್ಲ. ಮಧ್ಯಂತರದಲ್ಲಿ ಅವರು ನಿಧನವನ್ನು ಹೊಂದಿದ್ದಾರೆ. ಆದರೂ ಸಹ ಜೀಜಾಬಾಯಿ ಎದೆಗುಂದದೆ ಧೈರ್ಯವನ್ನ ಕೆಡದೆ ಜೀವನವನ್ನು ಮಾಡಲಿಕ್ಕೆ, ತನ್ನ ಮಗನನ್ನ ಕರ್ಕೊಂಡು ಜೀವನವನ್ನು ಮಾಡಲಿಕ್ಕೆ, ಸ್ವತಂತ್ರವಾಗಿ ಬದುಕಲಿಕ್ಕೆ ಶುರುವನ್ನ ಮಾಡ್ತಾಳೆ. ಮಗನನ್ನ ಓರ್ವ ವೀರ ಯೋಧನನ್ನಾಗಿ ಬೆಳೆಸುವ ಮಂಗನಿಸನೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದಳು. ಆಕೆಯ ಒಂದು ಕನಸನ್ನ ಕಂಡಿದ್ದಾಳೆ. ಮಂಗನಸು ಬಂಗಾರದ ಕನಸನ್ನ ಕಂಡಿದ್ದಾಳೆ ಜೀಜಾಬಾಯಿ. ತನ್ನ ಮಗನನ್ನ ವೀರ ಯೋಧನನ್ನಾಗಿ ಮಾಡಬೇಕು, ಈ ಭಾರತದ ಇತಿಹಾಸದಲ್ಲಿ ತನ್ನ ಮಗನ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಬೇಕು ಅಂತೇಳಿ ತನ್ನ ಸಣ್ಣ ಬಾಲಕ ಮಗನನ್ನು ಕರ್ಕೊಂಡು ಪುಣೆಗೆ ಬಂದು ಅಲ್ಲಿ ನೆಲೆಸ್ತಾಳೆ. ಜೀಜಾಬಾಯಿ ಚಾಣಾಕ್ಷನ ಮಗಳು, ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗು ಹೂಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ. ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣತೊಟ್ಟಳು. ನೋಡಿ, ಒಬ್ಬ ಬುದ್ಧಿವಂತ ಹೆಣ್ಮಗಳಾಗಿದ್ದಾಳೆ. ಸಾಮಾನ್ಯ ಹೆಣ್ಮಕ್ಕಳಂತೆ ಯಾವಾಗಲೂ ಅದಿಲ್ಲ ಇಲ್ಲ ಅನ್ನೋ ದುಃಖವನ್ನು ಪಡೆದೇನೆ ಇದ್ದುದರಲ್ಲಿಯೇ ಆಗಿ ಜೀವನವನ್ನ ಮಾಡ್ತಾಳೆ. ಜೊತೆಗೆ ಅಖಂಡ ಭಾರತದಲ್ಲಿಯೇ ಮೊಘಲರ ಸಾಮ್ರಾಜ್ಯವನ್ನ ಪತನಗೊಳಿಸಿ ಮರಾಠ ಸಾಮ್ರಾಜ್ಯವನ್ನ ಎತ್ತರಕ್ಕೆ ಏರಿಸುವಂತ ಒಂದು ಪಣವನ್ನ ತೊಡುತ್ತಾಳೆ. ಇಡೀ ಮರಾಠ ಸಾಮ್ರಾಜ್ಯದ ವೀರ ವಿಜಯ ಪತಾಕೆಯನ್ನ ಭಾರತದಾದ್ಯಂತ ಹಾರಿಸಬೇಕು ಎನ್ನುವ ಒಂದು ಆಸೆಯನ್ನ ಜೀಜಾಬಾಯಿ ಹೊಂದಿರ್ತಾಳೆ. ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳ್ಬೇಕು, ಯಾರ್ಯಾರನ್ನು ಗುಲಾಮಗಿರಿಯಲ್ಲಿ ನಾನು ಅಧೀನಾಗಿರಬಾರ್ದು, ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅನ್ನೋ ಒಂದು ಕನಸನ್ನ ಕಂಡಿರ್ತಾಳೆ. ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಪುಣ್ಯಕಥೆಗಳನ್ನ ಹಾಕಿ ಹೇಳಿಕೊಡ್ತಾ ಇರ್ತಾರೆ. ನ್ಯಾಯ, ನೀತಿ, ಸ್ತ್ರೀಯರಲ್ಲಿ ಗೌರವ, ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಸಹ ಅವನು ಚಿಕ್ಕವನಲ್ಲಿರುವಾಗಲೇ ಎಲ್ಲ ಗುಣಗಳನ್ನ ಬೆಳೆಸ್ತಾಳೆ. ಶಿವಾಜಿಗೆ ವೀರಪುರುಷರ ಕಥೆಗಳನ್ನ ಕೇಳುವ, ಸಾಹಸಿ ಕೆಲಸಗಳನ್ನ ಮಾಡುವ ಆದರ್ಶಗಳನ್ನ ಬಾಲ್ಯದಿಂದಲೇ ಬಿತ್ತುತ್ತಾಳೆ. ಚಿಕ್ಕ ವಯಸ್ಸಿನಲ್ಲಿ ಮುಂದಾಗೇ ಇದೆ. 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತೇಳಿ, ಹಾಗೇನೆ ತನ್ನ ಮಗ ಚಿಕ್ಕವನಿರುವಾಗಲೇ ಮಗನಿಗೆ ಬೇಕಾದಂತ ಕಷ್ಟ ಸಹಿಷ್ಣುತೆ, ತ್ಯಾಗ, ಧೈರ್ಯ, ಸಾಹಸ, ಸಹಾಯ, ಸೇವೆ ಈ ತರದ ಒಳ್ಳೆ ಒಳ್ಳೆ ಮೌಲ್ಯಗಳನ್ನ ಮಗನಲ್ಲಿ ಬೆಳೆಸ್ತಾಳೆ. ಧೈರ್ಯ, ಸ್ವಾಭಿಮಾನ, ಸಾಹಸ, ಸೇವೆ, ತ್ಯಾಗ ಮುಂತಾದ ಮೌಲ್ಯಗಳನ್ನ ಬಾಲ್ಯದಲ್ಲಿಯೇ ತುಂಬುತ್ತಾಳೆ. ಅವನನ್ನ ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸ್ತಾಳೆ. ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಜೀಜಾಬಾಯಿ ದಾರಿದೀಪ ಮಾರ್ಗದರ್ಶಿಯಾಗಿ ಹೊರಹೊಮ್ಮುತ್ತಾಳೆ. ಮುಂದೆ ಶಿವಾಜಿಯು ಪ್ರಬಲ ಮೊಘಲ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯವನ್ನ ಗಳಿಸ್ತಾನೆ. ಅಮ್ಮನ ಕನಸಿನಂತೆ ತಾನು ಸಹ ವೀರ ಯೋಧನಾಗಬೇಕು, ಮರಾಠ ಸಾಮ್ರಾಜ್ಯದ ಒಂದು ಬೆಳವಣಿಗೆಗೆ ತಾನು ಕಾರಣಕರ್ತನಾಗಬೇಕು ಅಂತಕೊಂಡು ಮತ್ತು ಧೈರ್ಯದಿಂದ ಏನ್ ಮಾಡ್ತಾನೆ, ಮೊಘಲರ ವಿರುದ್ಧ ಹೋರಾಟವನ್ನು ಮಾಡಿ ಅವರನ್ನ ಸೋಲಿಸಿ ಎಲ್ಲಾ ಪ್ರದೇಶಗಳನ್ನು ತನ್ನ ವಶಕ್ಕೆ ಒಳಪಡಿಸಿಕೊಳ್ತಾರೆ. ಜೀಜಾಬಾಯಿ ಮಗನ ವಿಜಯಿಸುವಿಕೆ ಮಗನನ್ನ ಸಂತೋಷಪಟ್ಟಾಳೆ. ತನ್ನ ಮಗ ಮೊಘಲರನ್ನ ಸೋಲಿಸಿದ್ದಕ್ಕಾಗಿ ಜೀಜಾಬಾಯಿ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ರಾಯಗಡದಲ್ಲಿ ಶಿವಾಜಿಯ ಒಂದು ಪಟ್ಟಾಭಿಷೇಕವು ಸಹ ನಡೆಯುತ್ತೆ. ಈ ಪಟ್ಟಾಭಿಷೇಕದ ಸಮಯದಲ್ಲಿ ಸ್ವಾಮಿ ರಾಮದಾಸರು ಬಂದು ಶಿವಾಜಿ ಕರೆಗೆ ಕಿರೀಟ ಧಾರಣೆ, ಮುಕುಟ ಧಾರಣೆಯನ್ನ ಮಾಡ್ತಾರೆ. ಮಗ ಮಹಾರಾಜನಾದ್ರೆ ಅವನ ತಾಯಿ ರಾಜಮಾತೆ ಅಂತ ಅನ್ಸ್ಕೊಂತಾಳೆ. ಇಲ್ಲಿ ಛತ್ರಪತಿ ಶಿವಾಜಿ ಮರಾಠ ಸಾಮ್ರಾಜ್ಯದ ಮಹಾರಾಜ ಅಂತ ಅನ್ಸ್ಕೊಂಡ್ರೆ ಜೀಜಾಬಾಯಿ ಅವರು ರಾಜಮಾತೆ ಅಂತ ಅನ್ಸ್ತಿ ಮಗನಿಗೆ ತುಂಬೃದಯದಿಂದ ಆಶೀರ್ವಾದವನ್ನು ಸಹ ಮಾಡ್ತಾರೆ ಅಂತ ಅವಳು ರಾಜಮಾತೆಯನ್ನು ಸಹ ಅನಿಸಿಕೊಂಡಳು. ಈ ಸಂತೋಷದ ದಿನಗಳನ್ನ ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಲಿಲ್ಲ. ಮಗ ದೊಡ್ಡ ಮಹಾರಾಜನಾಗಿ ಹೊರಹೊಮ್ಮುತ್ತಾನೆ. ಇರ್ತಕ್ಕಂಥ ಎಲ್ಲ ಅಕ್ಕಪಕ್ಕದ ದೊರೆಗಳನ್ನ ಮೊಘಲರನ್ನ ಸರ್ವನಾಶ ಮಾಡಿ ತನ್ನದೇ ಆದ ದೊಡ್ಡ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ಕೊಂಡಾನೆ. ಇಷ್ಟೆಲ್ಲ ಒಂದು ಮಗನ ಅಭಿವೃದ್ಧಿಯಲ್ಲಿ ಕಾರಣರಾದಂತಹ ಜೀಜಾಬಾಯಿ ಬಹಳ ವರ್ಷಗಳ ಕಾಲ ತನ್ನ ಮಗನ ಅಭಿವೃದ್ಧಿಯನ್ನು ನೋಡಲಿಕ್ಕೆ
ಸಾಧ್ಯ ಆಗುವುದಿಲ್ಲ, ಯಾಕಂದ್ರೆ ಆಕೆಗೆ ಅನಾರೋಗ್ಯಕ್ಕೆ ಒಳಗಾಗ್ತಾಳೆ. ಹೆಚ್ಚು ದಿನಗಳ ಕಾಲ ಅವನ ಜೊತೆಗೆ ಇಲ್ಲಿಗೆ ಆಕೆಗೆ ಅವಕಾಶ ಸಿಗೋದಿಲ್ಲ. ಶಿವಾಜಿ ಗದ್ದುಗೆಯನ್ನೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆಯನ್ನ ಹಿಡಿದಳು. ಶಿವಾಜಿ ಪಟ್ಟಾಭಿಷೇಕವಾದ ಕೆಲವೇ ದಿನಗಳಲ್ಲಿ ಅನಾರೋಗ್ಯಕ್ಕೆ ಒಳಗಾಗಿ ಹಾಸಿಗೆಯನ್ನ ಹಿಡಿದಾಳೆ ಜೀಜಾಬಾಯಿ. ನೋಡಿ, ಇಷ್ಟೆಲ್ಲ ಮುಂದರಸನ್ನ ಕಂಡಿದ್ದು. ಆಮೇಲೆ ಮೊಘಲರ ಸಾಮ್ರಾಜ್ಯವನ್ನ ನಾಶಗೊಳಿಸಿ ಮರಾಠ ಸಾಮ್ರಾಜ್ಯವನ್ನ ಎತ್ತರಕ್ಕೆ ಏರಿಸಬೇಕು ಅನ್ನುವಂತ ಒಂದು ದೃಢ ನಿರ್ಧಾರವನ್ನ ಕೈಗೊಂಡಿದ್ದು, ಪಣವನ್ನ ತೊಟ್ಟಿದ್ದು. ಇಷ್ಟೆಲ್ಲ ಮಾಡಿದಂತ ವೀರವಾದ ಜೀಜಾಬಾಯಿ ತನ್ನ ಮಗನ ಅಭಿವೃದ್ಧಿಯನ್ನ ಕಣ್ತುಂಬ ನೋಡಿಗೆ ಬಹಳ ದಿನಗಳಲ್ಲಿ ಅತಿ ಉಳಿಯಕ್ಕೆ ಸಾಧ್ಯ ಆಗುತ್ತೆ. ಕೆಲವೇ ದಿನಗಳಲ್ಲಿ ಮಾತ್ರ ತನ್ನ ಮಗನ ಅಭಿವೃದ್ಧಿಯನ್ನ, ತನ್ನ ಮಗನ ಏಳಿಗೆಯನ್ನ, ಮರಾಠ ಸಾಮ್ರಾಜ್ಯದ ಒಂದು ಡೆವಲಪ್ಮೆಂಟ್ ಅನ್ನಾಗಿ ನೋಡ್ತಾಳೆ. ಅವನ ಸಾಮ್ರಾಜ್ಯ ಶಿವಾಜಿ ಮಹಾರಾಜನಾದ ನಂತರ ಕೆಲವೇ ದಿನಗಳಲ್ಲಿ ಆಕೆ ಹಾಸಿಗೆಯನ್ನ ಹಿಡಿತಾಳೆ. ಸುಮಾರು 80 ವರ್ಷಗಳ ಕಾಲ ಜೀವಿಸಿದ್ದ ಜೀಜಾಬಾಯಿ ಮರಾಠರ ಅಭ್ಯುದಯ ಕಂಡಳು. ಸುಮಾರು ಜೀಜಾಬಾಯಿಯವರು 80 ವರ್ಷಗಳ ಕಾಲ ಬದುಕಿದ್ರು. 80 ವರ್ಷಗಳ ಕಾಲ ತನ್ನ ಮಗನ ಅಭ್ಯುದಯವನ್ನ, ಮರಾಠ ಸಾಮ್ರಾಜ್ಯದ ಅಭ್ಯುದಯವನ್ನ ಕಣ್ಣಾರೆ ಕಂಡು ಆಶೀರ್ವಾದವನ್ನ ಮಾಡಿದರು. ಅನಂತರ ರಾಯಗಡದ ಬಳಿಯಿರುವ ಪಾಚಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತ ಶಕ 1674 ನಿಧನವನ್ನ ಹೊಂದಿದಳು. ಹಾಸಿಗೆಯಲ್ಲಿದ್ದಂತಹ ಜೀಜಾಬಾಯಿ ರಾಯಗಡದ ಹತ್ತಿರದಲ್ಲಿರ್ತಕ್ಕಂಥ ಪಾಚಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತ ಶಕ 1674 ಮರಣವನ್ನ ಹೊಂದಾಳೆ. ಇಷ್ಟು ತನ್ನ ಒಂದು ಮಗನನ್ನ ವೀರ ಬಾಲಕನನ್ನಾಗಿ ಮಾಡಬೇಕು, ಒಳ್ಳೆಯ ದೇಶಭಕ್ತನನ್ನಾಗಿ ಮಾಡಬೇಕು, ಹಾಗೆಯೇ ತನ್ನ ಮರಾಠ ಸಾಮ್ರಾಜ್ಯದ ಒಂದು ದೊಡ್ಡ ಮಹಾರಾಜನನ್ನಾಗಿ ಮಾಡಬೇಕು ಎನ್ನುವಂತ ಒಂದು ಕನಸನ್ನ ಕಂಡಿದ್ದಾಳೆ. ಆ ಕನಸನ್ನ ನನಸನ್ನು ಸಹ ಮಾಡಿಕೊಂಡಾಳೆ. ಇಡೀ ಮರಾಠ ಸಾಮ್ರಾಜ್ಯದ ಒಂದು ಜಯ ಪತಾಕೆಯನ್ನ ಇಡೀ ಭಾರತದಾದ್ಯಂತ ಹಾರಿಸುವಂತ ದೃಢ ನಿರ್ಧಾರ ಕೈಗೊಂಡು ಅದೇ ರೀತಿಯಾಗಿ ಹಾರಿಸುವ ಪ್ರಯತ್ನವನ್ನು ಸಹ ಮಾಡಿದ್ರಲ್ಲಿ ಯಶಸ್ವಿ ಸಹ ಆಗ್ತಾಳೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಮನೆಯೇ ಮೊದಲ ಪಾಠಶಾಲೆ, ಎಲ್ಲರಿಗೂ ಮೊದಲ ಪಾಠಶಾಲೆ, ಮೊದಲ ಸ್ಕೂಲ್ ಯಾವುದು ಅಂದ್ರೆ ಅದು ನಮ್ಮ ನಮ್ಮ ಮನೆಗಳಾಗಿರುತ್ತವೆ. ಮನೆಯಲ್ಲಿರ್ತಕ್ಕಂಥ ಅಮ್ಮನೇ ನಮ್ಮೆಲ್ಲರ ಮೊದಲನೇ ಗುರುವಾಗಿರ್ತಾಳೆ. ಅದೇ ರೀತಿಯಾಗಿ ಶಿವಾಜಿ ಮಹಾರಾಜರಿಗೂ ಸಹ ತನ್ನ ತಾಯಿ ಜೀಜಾಬಾಯಿ ಮೊದಲ ಗುರುವಾಗಿದ್ದು ಎಲ್ಲವನ್ನ ಮಗನಿಗೆ ಒಳ್ಳೊಳ್ಳೆ ಗುಣಗಳನ್ನ, ಕೌಶಲಗಳನ್ನ ಬಾಲಕನವರೇ ಹೇಳಿಕೊಡ್ತಾ ಇದ್ರು. ಜನನಿಂದ ಪಾಠ ಕಲಿತ ಜನರೇ ಧನ್ಯರು, ಅಮ್ಮನಿಂದ ಪಾಠ ಕಲಿತಂತ ನಾವೆಲ್ಲರೂ ಧನ್ಯರು. ಇದೇ ರೀತಿಯಾಗಿ ನಮ್ಮೆಲ್ಲರೂ ಸಹ ನಾವು ಚಿಕ್ಕವರಿರುವಾಗ ನಮಗೂ ಸಹ ನಮ್ಮ ತಾಯಿಯವರು ಒಳ್ಳೊಳ್ಳೆ ಗುಣಗಳನ್ನ, ಮೌಲ್ಯಗಳನ್ನ ಹೇಳ್ಕೊಡ್ತಾರೆ. ಎಲ್ಲ ಗುಣಗಳನ್ನ ನಾವು ಸಹ ಕೇಳಬೇಕು.